ಗಂಟೆ ಲೇ ಗಣಗಂಟೆ ಅವರ ಅಪ್ಪನಾನೆ ಅವನು ಅವು ಅನ್ನೋದಿಲ್ಲ ದೇವಾರ್ಸಿ ಅನ್ಬೇಕು ಆಗ್ಲೇ ನನ್ನ ಮಗನ ಕಿವಿಗೆ ಆ ಮಾತು ಕೇಳಬೇಕು ಬರಬೇಕು ಬಾರಲೆಯಲ್ಲಿ ಬೇವಾರ್ಸಿ ಏನ್ರಿ ಅದು ಮಾರ್ತೇನೆ ಬೀಜ ಕಳಿಸಿ ಅಂತ ಅಮೆರಿಕಾಕ್ ಆರ್ಡರ್ ಕಳಿಸಿದ್ನಲ್ಲ ಬಂತ ಹ್ಮ್ ಸಿಮೆಂಟ್ ಚೀಲ ತುಂಬಾ ತಂದು ಗೋಡೌನ್ ಆಗಿ ಬಿಸಾಕ್ ಹೋಗಿದ್ದಾರೆ ಹೌದು ಅದನ್ನ ಯಾಕೆ ತರಿಸಿ ತರಿಸಿ ತುಂಬ್ಕೋತಿದ್ದೀರಿ ನೀವು ಅಯ್ಯೋ ನನ್ನ ಮಗನೇ ಇದೇನ ಹಿಂಗಂದ್ಬಿಟ್ಟೆ ಏನ್ರಿ ಇವತ್ತು ನಮ್ಮ ಬಿಸ್ನೆಸ್ ನಡೀತಿರೋದೇ ಇದ್ರಿಂದ ಅಲ್ವೇನ್ಲ ಡಾಕ್ಟರ್ಗಳ ಪಾಲಿನ ಭಾಗ್ಯ ಲಕ್ಷ್ಮಿ ಅಲ್ವೇನೋ ಆ ಬೀಜ ಹೌದೇ ನಿಮ್ಗೆ ವಿಷಯನೇ ಗೊತ್ತಿಲ್ಲ ಅಲ್ವಾ ಇಲ್ಲಪ್ಪ ಈ ಪಾರ್ಥೇನೆಯ ಬೀಜನೆಲ್ಲ ಹಳ್ಳಿನಲ್ಲಿ ಅಲ್ಲಲ್ಲೇ ಉದುರಿಸಿಬಿಟ್ರೆ ಸೊಂಪಾಗಿ ಬೆಳೆದ್ಬಿಡ್ತದ ನಮ್ಮ ಮೂರು ತಲೆಮಾರು ಕುಂತು ತಿಂದ್ರು ಕರಗದಷ್ಟು ಆಸ್ತಿ ಸಂಪಾದಿಸ್ಬೋದು ಅದ್ ಹೇಗೆ ಈ ಗಿಡ ಹೆಂಗ್ ಬೆಳೀತದೋ ಹಂಗೆಲ್ಲ ಜನಗಳಿಗೆ ಅಸ್ವಸ್ಥ ಆಸ್ತಮ ದಮ್ಮು ಚರ್ಮ ರೋಗ ಇವೆಲ್ಲ ಬೆಳೀತದೆ ಕಣೋ ಜನರಿಗೆ ರೋಗ ಬಂದ್ರಲ್ವೇನೋ ಡಾಕ್ಟರ್ಗೆ ದುಡ್ಡು ಸಿಕ್ಕೋದು ಆಮೇಲೆ ನಮ್ಮ ಹತ್ರ ಬಂದೇ ಬರ್ತಾರ ಸ್ಪೆಷಲ್ ಇಂಜೆಕ್ಷನ್ ಕೊಡೋದು ಕಾಸು ಕಿತ್ಕೊಳ್ಳೋದು ಆಹಾ ಏನ್ರಿ ನಿಮ್ ದುರಾಸೆ ಮಾಡೋ ಮನೆ ಹಾಳ ಕೆಲ್ಸಕ್ಕೂ ಒಂದು ಮಿತಿ ಬೇಡವೇನ್ರಿ ಹಣ ಮಾಡೋ ಆಸೆಯಲ್ಲಿ ಇಡೀ ಹಳ್ಳಿನ ಹಾಳು ಮಾಡಕ್ ಹೊರಟಿದಿರಲ್ರಿ ನೀವು ಮಾಡೋ ಈ ಕಂತ್ರಿ ಕೆಲಸದಿಂದ ಬರೀ ಬೇರೆಯವ್ರಿಗೆ ರೋಗ ಜಾಸ್ತಿ ಬರ್ತದೆ ಅಂತ ತಿಳ್ಕೊಂಡಿದ್ದೀರೇನು ಈ ಹಳ್ಳಿಲಿ ನಾನು ನೀವು ಇಲ್ವಾ ನಿಮಗೂ ನಮಗೂ ನಮ್ಮ ನಮ್ಮ ಮನೆಯವ್ರಿಗೂ ರೋಗ ಬರೋದಿಲ್ವೇನ್ರಿ ಅಂದ್ರೆ ನಮ್ಮ ಹತ್ರ ಸ್ಪೆಷಲ್ ಇಂಜೆಕ್ಷನ್ ಇಲ್ವೇನೋ ನಿನಗೆ ನಾನು ಚುಚ್ಚುತ್ತೀನಿ ನನಗೆ ನೀನ್ ಚುಚ್ಚು ನಿಮ್ಮ ಸ್ಪೆಷಲ್ ಇಂಜೆಕ್ಷನ್ ಚುಚ್ಚಿಸ್ಕೊಂಡ್ರೆ ದೇವರೇ ಕಾಪಾಡಬೇಕು ಆಹಾ ನಮ್ಮಿಬ್ರಿಗೂ ಏನಾದ್ರೂ ಆ ರೋಗ ಬಂದ್ಬಿಟ್ರೆ ಈ ಆಸ್ಪತ್ರೆ ಮುಚ್ಚಿ ಒಂದು ತೊಳ್ಳೋ ಗಾಡಿ ತಗೋಬೇಕಾಗತ್ತೆ ಯಾಕೋ ಯಾಕೆ ಅಂದ್ರೆ ರೋಗ ಬಂದಿರ್ತದಲ್ಲ ನೀವು ಕೈ ಕಾಲಿಗೆ ಬ್ಯಾಂಡೇಜ್ ಕಟ್ಕೊಂಡು ಗಾಡಿನಲ್ಲಿ ಕೂತ್ಕೊಂತೀರಾ ನಾನು ಅಮ್ಮ ಅಪ್ಪ ಅಜ್ ಪಂಚಮಣಿ ಸ್ವಾಮಿ ದರ ಮಾರೆ ತಾಯಿ ತಂದ್ಯವ್ವ ಓ ಶಿವನೇ ದರ ಮಾರೆ ವಿಷಯ ಎತ್ತಬೇಡವೇ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿ ಸರ್ಕಾರಕ್ಕೆ ಭಿಕ್ಷಾ ಎತ್ತು ದುಡ್ಡು ಕಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ಲೇ ಗಣಗಂಟೆ ನೀನ್ ಹೇಳ್ದಂಗೆ ಪಾರ್ಥಿಯ ನಿಮ್ ಸವಾಸನೆ ಡೇಂಜರ್ ಕಣು ಅದನ್ನ ಅತ್ಲಗ ಬಿಸಾಕ್ಬಿಡಪ್ಪ ಹಿಂಗ್ ಮಾಡಿದ್ರಿ ಹಂಗೆ ಹೇಗಂತೀರಿ ಹಾಗೂ ನಿನ್ನ ಷಡ್ಕ ಊರಿಗೆ ಬಂದಿದಾನ ಅವನಿಗೂ ಏನು ಕೆಲಸ ಕಾರ್ಯ ಇಲ್ವಾ ಸುಮ್ಮನೆ ಯಾವುದೋ ಒಂದು ಹಳೆ ಡಬ್ಬದ ಕ್ಯಾಮ್ರಾ ತಗಲ್ ಹಾಕೊಂಡು ಫೋಟೋ ಹಿಡಿತೀನಿ ಅಂತ ಓಡಾಡ್ತಾವನಲ್ಲಪ್ಪ ಅವನ್ನ ಇಟ್ಕೊಂಡು ಒಂದು ಬಿಸಿನೆಸ್ ಶುರು ಮಾಡಿದ್ರಿ ಹೆಂಗೆ ಆ ಕಂತ್ರಿ ಇಟ್ಕೊಂಡೆ ಹ್ಞೂ ಕಣಲೆ ನಮ್ಮ ಕೆಲಸಕ್ಕೆ ಅಂತವರೇ ಬೇಕು ಅಯ್ಯೋ ಅವನ ಹತ್ರ ಏನ್ ಕೆಲಸ ತಗೋತೀರಿ ನೀವು ಗಣೇಶನ ಮಾಡು ಅಂದ್ರೆ ಅವನ ಅಪ್ಪನ ಮಾಡಿರ್ತಾನ ಅವನು ನನ್ನ ಮಗನೇ ನನ್ನ ಹತ್ರ ಬಂದಾಗ ನೀನು ಮೊದಲ ಹಂಗೆ ಅಲ್ವೇ ಅಲ್ಲ ಇದ್ದಿದ್ದು ಈಗ ನೋಡು ಹೆಂಗ್ ಇಂಪ್ರೂವ್ಮೆಂಟ್ ಮಾಡಿದೀನಿ ಊದ್ಗಡ್ಡಿ ಹಚ್ಕೊಂಬ ಮಗನೇ ಅಂದ್ರೆ ಊರ್ನೇ ಹಚ್ಕೊಂಡ್ ಬರ್ತಾ ಇದೀಯಾ ಈಗ ಹ್ಮ್ ನಾನ್ ಏನ್ ಮಾಡೋ ಅಂತಿದ್ದೀನಿ ಅಂದ್ರೆ ನಮ್ಮ ಶಾಪ್ ನಿಂದ್ಗಡೆ ಗೋಡನ್ ಐತಲ್ಲ ಅಲ್ಲೊಂದು ಎಕ್ಸ್ರೇ ತೆಗಿಯೋ ಮಿಷಿನ್ ಇಟ್ಟುಬಿಟ್ಟು ಈ ರಕ್ತ ಒಂದಾದನ್ನೆಲ್ಲ ಪರೀಕ್ಷೆ ಮಾಡ್ತಾರಲ್ಲೋ ಹಂಗ ಪರೀಕ್ಷೆ ಮಾಡಕ್ಕೆ ಒಂದು ಸೆಕ್ಷನ್ ಓಪನ್ ಮಾಡಾವ ಅಂತಿದ್ದೀನಿ ಹೌದೇನೋ ಆದ್ರೆ ಈ ನನ್ನ ಮಗಂಗೆ ಅದ್ರ ಗಾಳಿ ಗಂದ್ಬೇಕು ಗೊತ್ತಿಲ್ವಲ್ರಿ ಏಳ ಗಂಟೆ ಪೂರ ಕೇಳ ನಮ್ ತವ ಬರೋ ಗಿರಾಕಿಗಳಿಗೇನು ಎಲ್ಲ ಗೊತ್ತಿರ್ತದ ನನ್ ಮಗನ ಬಂದವ್ರನ್ನ ಅರ್ಧ ಗಂಟೆ ಟೆಸ್ಟ್ ಮಾಡ ಅವ್ರಿಗೆ ರೋಗ ಇರ್ಲಿ ಇಲ್ಲದೆ ಇರ್ಲಿ ಅವ್ರು ಏನೋ ದೊಡ್ಡ ರೋಗ ಬಂದಂಗೆ ಮಕ ಉಳ್ಳಿಗೆ ಮಾಡಿಕೊಂಡು ಯಾವುದಕ್ಕೂ ನೀವು ಒಂದ್ಸಾರಿ ಎಕ್ಸ್ರೇ ತೆಗಿಸೋದು ಒಳ್ಳೇದು ಕಣ್ರಿ ಅಂತ ಹೇಳ್ಬಿಡೋದ ಅವ್ರು ತೆಗಿಸ್ಬಿಡ್ತಾರೆ ಒಳ್ಳೆ ಬಿಸಿನೆಸ್ ಅಲ್ವೇ ಅಲ್ಲ ಬಂದ ಪರೀಕ್ಷೆ ಮಾಡಿಸೋದು ರಕ್ತ ಪರೀಕ್ಷೆ ಮಾಡಿಸೋಕೆ ಅಂತ ಬರ್ಕೊಟ್ಬಿಟ್ಟು ಅವನ ಹತ್ರ ಕಳಿಸ್ಬಿಡೋದು ಬರ್ಕೊಡೋದೇನೋ ಬರ್ಕೊಟ್ಬಿಡ್ತೀರ್ರಿ ಮೊದಲಿಗೆ ಎಕ್ಸ್ರೇ ಮಿಷನ್ ಇಲ್ವಲ್ಲ ಅದಕ್ಕೆ ಏನ್ ಮಾಡ್ತೀರಿ ಬೇಕುಪ್ಪ ರೋಗ ಇಲ್ದಿದ್ದವ್ರಿಗೆ ರೋಗ ಇದೆ ಅಂತ ಹೇಳೋದಕ್ಕೆ ಮಿಷಿನ್ ಯಾಕಲೇಬೇಕು ನಾಲ್ಕು ಸೀಮೆ ಎಣ್ಣೆ ಡಬ್ಬಾನ ಒಂದ್ರ ಮೇಲೊಂದು ಜೋಡಿಸಿ ಒಂದು ಕಪ್ಪು ಬಟ್ಟೆ ಒದಿಸಿಬಿಟ್ಟು ನಿನ್ನ ಶೆಡ್ಕನ ಕ್ಯಾಮ್ರಾನ ಮಧ್ಯದಲ್ಲಿ ಇಟ್ಟುಬಿಟ್ಟು ಪುಳಕ್ ಪುಳಕ್ ಅಂತ ಬರೀ ಫ್ಲಾಶ್ ಮಾಡಿ 75 ರೂಪಾಯಿ ಕಿತ್ಕೊಳ್ತಾ ಇರೋದು ಕಳಿಸ್ತಾ ಇರೋದು ಪುಳಕ್ ಪುಳಕ್ ಅಂತ ಲೈಟನೋ ಬಿಡ್ತೀರಾ ಫೋಟೋಗೆ ಏನ್ ಮಾಡ್ತೀರಾ ಲೇ ಬೇವರ್ಸಿ ಅದು ಫೋಟೋ ಅಲ್ಲ ಹಾಕೋಣ ನೆಗೆಟಿವ್ಸ್ ಯಾವುದೋ ಒಂದು ಅದಕ್ಕೇನ್ ಮಾಡ್ತೀರಿ ಅಂತ ನೀನಿರೋದ್ ಯಾಕೋ ವಾರಕ್ಕೊಂದ್ಸಾರಿ ಬಸ್ ಚಾರ್ಜ್ ಕೊಡ್ತೀನಿ ಬೆಂಗಳೂರಿಗೆ ಹೋಗಿ ವಾಣಿ ವಿಲಾಸ ವಿಕ್ಟೋರಿಯಾ ಬೌರಿಂಗ್ ಆಸ್ಪತ್ರೆ ಕಡೆ ಹಂಗೆ ಒಂದು ರೌಂಡ್ ಹಾಕೊಂಡು
ಈ ಎಕ್ಸ್ರೇ ನೆಗೆಟಿವ್ಸ್ ನ ಅವ್ರು ಉಪಯೋಗಿಸಿ ತೊಟ್ಟಿಗೆ ಬಿಸಾಕಿರ್ತಾರಲ್ಲ ನೀಟಾಗಿ ಜೋಡಿಸ್ಕೊಂಡು ಕಂಕಳಾಗಿ ಇಟ್ಕೊಂಡ್ ಬಂದ್ಬಿಟ್ಟು. ಹಾ ಹಾ ಹಾ, ಇದೊಂದು ಕೆಲಸ ಬಾಕಿ ಇತ್ತು ನೋಡ್ರಿ ನನಗೆ. ಯಾವುದೋ ಅದೇ ತಿಪ್ಪೆ ಆಯೋದು. ಅಯ್ಯೋ ಗೂಬೆಯಿಂದ ನನ್ನ ಮಗನೇ, ಕೈ ಕೆಸರಾದ್ರೆ ಅಲ್ವೇನೋ ಬಾಯಿಗೆ ಮೊಸರು ಸಿಗೋದು. ಲೇ ಗಣಗಂಟೆ ಏನ್ರಿ, ಇನ್ನ ಒಂದು ಹೊಸ ಐಡಿಯಾ ಐತೆ ಕಣ್ಲ. ಇನ್ನೂ ಒಂದು ಐಡಿಯಾನೆ? ಅಯ್ಯೋ, ಇನ್ನೂ ಏನೇನು ಕೆಲಸ ಮಾಡ್ತಾನಪ್ಪ ಇವನು. ಇವನ ಹತ್ರ ಬಂದು ತಗಲಾಕೊಂಡ್ಬಿಟ್ಟಿದ್ದೀನಿ ನಾನು. ಆನಂದವಾಗಿ ಸೀಮೆ ಎಣ್ಣೆ ಮಾರ್ಕೊಂಡಿದ್ದೆ. ಏನು ಅದು, ಗುಣಗ್ತಾ ಇದೀಯಾ? ಏನಿಲ್ಲ, ಇನ್ನೂ ಒಂದು ಐಡಿಯಾ ಏನಿರಬಹುದು ಅಂತ ಯೋಚನೆ ಮಾಡ್ತಿದ್ದೆ. ಓ, ಯೋಚನೆ ಮಾಡೋಕ್ಕೂ ಗುಣಗ್ತೀಯ ನೀನು? ನಿನ್ನ ಬುಲ್ಡೆಗೆ ಯೋಚನೆ ಮಾಡೋ ಶಕ್ತಿ ಇದ್ದಿದ್ರೆ ಇಷ್ಟು ದಿನ ನಾನು ನಿನ್ನ ಇಟ್ಕೊತಿದ್ದೆ ಅಲ್ಲ. ನನ್ನ ಹತ್ರ ಯಾವತ್ತೋ ನಿನಗೆ ಸ್ಪೆಷಲ್ ಇಂಜೆಕ್ಷನ್ ಕೊಟ್ಟು ಕಳಿಸ್ಬಿಡ್ತಿದ್ದೆ. ಏನಿದ್ರು ಐಡಿಯಾ ನಾನು ಮಾಡ್ತೀನಿ, ನಾನು ಹೇಳಿದಾಗ ನೀ ಕೆಲಸ ಮಾಡು. ಅಯ್ಯ, ಮಾತಾಡ್ಸಿದ್ರೆ ಸಾಕು, ತಲೆ ತಿಂದು ಮೆದುಳು ಕೈ ಹಾಕ್ಬಿಡ್ತೀರಿ ನೀವು. ಅದೇನು ಐಡಿಯಾ ಅಂದ್ರಲ್ಲ, ಹೇಳಿ ಕೇಳೋಣ. ನಾನು ನಿನ್ನೆ ಮನೇಲೇ ಇದ್ದಾಗ ಒಂದು ಹೊಸ ಔಷಧಿ ಕಂಪನಿ ಯಜಮಾನ ನನ್ನ ಹುಡುಕೊಂಡು ಬಂದಿದ್ದ. ಯಾಕೆ? ಅವನು ಕಂಪನಿ ತಯಾರಾಗೋ ಔಷಧಿಗಳನ್ನ ನಾವು ನಮ್ಮ ಹತ್ರ ಬರೋ ಪೇಷಂಟ್ಗಳಿಗೆ ಬರೆದು ಕೊಟ್ರೆ ತಿಂಗಳಿಗೆ ಇಷ್ಟು ಕೊಡ್ತೀನಿ ಅಂತ ಹೇಳ್ದ. ಅಡ್ವಾನ್ಸ್ ಆಗಿ ಒಂದು ಮಾರುತಿ ಕಾರ್ ಕೊಡ್ತೀನಿ ಅಂದ. ಅವನು ಹೇಳ್ದ ಕೇಳಿದ್ರೆ ಹೇಗೆ? ಇದಪ್ಪ ಐಡಿಯಾ ಅಂದ್ರೆ, ನಿಮ್ಗೆ ಒಪ್ಕೊಂಬಿಡಿ. ಹೌದು, ಕೊಡಿಸೋದೇನೋ ಕೊಡಿಸ್ತಾ ಇದ್ದಾನೆ. ಒಂದು ಕೆಂಪು ಬಣ್ಣದ ಮಾರುತಿ ಬ್ಯಾಂಕ್ ಕೊಡ್ಸಕ್ ಹೇಳಿ. ಅದ್ಯಾಕಲೇ ಸ್ಪೆಷಲ್ ಆಗಿ ಕೆಂಪು ಬಣ್ಣನೇ ಕೇಳ್ತೀಯ? ಆ ಬಣ್ಣ ಒಂಥರ ಚೆನ್ನಾಗಿರ್ತ ಬಿಡ್ರಿ. ನೀವೀಗ ಮಾಡಬೇಕು ಅಂತಿರೋ ಘನಕಾರ್ಯಕ್ಕೆ ಆ ಬಣ್ಣನೇ ಸರಿ. ನಾವು ಕೆಂಪು ಬಣ್ಣದ ವ್ಯಾನ್ನಾಗ ಅಡ್ಡಾಡ್ತಿದ್ರೆ ನಮ್ಮ ಹತ್ರ ಔಷಧಿ ತಗೊಂಡವರು ಆ ಕಾರ್ಪೊರೇಷನ್ ಕಪ್ಪು ಬಣ್ಣದ ವ್ಯಾನ್ನಾಗ ತಣ್ಣಗೆ ಮಲಿಕೊಂಡು ಮಶಾಣ ಸೇರಿರ್ತಾರೆ. ಅದು ಒಂಥರ ಒಳ್ಳೇದೇ ಅಲ್ವೇನೋ. ಜನಸಂಖ್ಯೆ ಕಡಿಮೆ ಮಾಡೋದು ದೇಶ ಸೇವೆಯ ಒಂದು ಮಹಾಭಾಗ ಅಲ್ವೇನೋ. ಮುಂದಿನ ವರ್ಷ ನನಗೆ ಭಾರತ ರತ್ನ ಬಂದ್ರು ಬಂದ್ಬಿಡ್ಬೋದು. ಭಾರತ ರತ್ನವೇ ನಿಮಗ? ಇನ್ನೇ ನಿನಗ ಬೇಕಪ್ಪ? ಜನಸಂಖ್ಯೆ ಕಡಿಮೆ ಮಾಡಬೇಕು ಅಂತ ನಮ್ಮ ಸರ್ಕಾರ ಎಷ್ಟು ಒದ್ದಾಡ್ತಾ ಇದೆ ಅಂತ ಅದರಲ್ಲಿ ಆ ಘನಂದಾರಿ ಕೆಲಸ ನಾನು ಮಾಡ್ತೀನಿ ಅಂದ ಮೇಲೆ ನನಗೆ ಯಾಕಲ ಕೊಡಬಾರದು? ಪರದೇಶದವ್ರಿಗೆಲ್ಲ ಭಾರತ ರತ್ನ ಕೊಡ್ತಾ ಇದ್ದಾರೆ, ಶುದ್ಧ ಭಾರತೀಯನಾದ ನನಗೆ ಯಾಕಲ ಕೊಡಬಾರದು? ಬಳೆ ಶಬ್ದ ಬಂತು. ನಮ್ಮ ಬೆಳಗ್ಗೆಯಿಂದ ಬಳೆ ಶಬ್ದನೇ ಇರ್ಲಿಲ್ವಲ್ಲು. ಬಂದ್ಬಿಡ್ತು ಕಣ್ಣ. ಬೆಳಗ್ಗೆಯಿಂದ ಬರ್ರಿ ಚಟ್ಟಿ ಪಂಚಿ ನೋಡ್ಬಿಡು, ಸಾಕಾಗಿ ಹೋಗ್ಬಿಟ್ಟಿತ್ತಪ್ಪ. ಕಣ್ಣು ಪಾವನ ಆಗೋತಲ್ಲ ಈಗ. ವಾಸನೆ ಬಂದ್ರೆ ಸಾಕು ಒದ್ದಾಡ್ತಲ್ಲಪ್ಪ ಪ್ರಾಣಿ. ಏನ್ರಿ, ಹೆಣ್ಣಿನ ತನಿ ಕೇಳಿದ್ರೆ ಸಾಕು ಕರೆಂಟ್ ಹೊಡೆದ ಕಾಗೆ ತರ ಕಿರ್ಚ್ಕೋತಿರಲ್ರಿ ನೀವು? ಅವಡಿಗಿನ ಕರೀಲೇನ? ಕರಿ ಬೇಡ, ನೀನ್ ಆಚೆ ಹೋಗಿ ಅವಳನ್ನ ಒಳಗ್ ಕಳಿಸು. ನಾನು ಡೀಟೇಲ್ ಆಗಿ ಚೆಕಪ್ ಮಾಡ್ತೀನಿ, ನೀನು ಪರದೆ ಬಿಟ್ಕೊಂಡು ಆಚೆ ನಿಂತಿರು. ಸರಿ, ನೀವು ಚೆಕಪ್ ಮಾಡಿ ಕಳಿಸಿ, ನಾನು ಇಂಜೆಕ್ಷನ್ ಚುಚ್ಚಿ ಕಳಿಸ್ತೀನಿ. ನನ್ನ ಮಗನೇ, ಹೆಂಗಸರಿಗೆ ನೀನ್ ಚುಚ್ಚಿ ಬೇಡ ಕಣು, ಅದಕ್ಕೆ ನಾನಿದ್ದೀನಿ, ಸುಮ್ಮನೆ ಒಳಗ್ ಕಳಿಸು. ಆಯ್ತು ಬಿಡಿ, ಡಾಕ್ಟರ್ ಕರಿತಾ ಇದ್ದಾರೆ, ಒಳಗ್ ಬಾರಮ್ಮ. ಬನ್ನಿ ಅಮ್ಮ, ಈ ಟೇಬಲ್ ಮೇಲೆ ಹೇಗೆ ಮಲಿಕಳಿ ಅಮ್ಮ. ಏನು ಅಮ್ಮ ನಿಮ್ಮ ತೊಂದ್ರೆ? ಮಲಿಕಳದಂಗಿರ್ಲಿ, ಏನ್ರಿ ಹಿಂಗ ಮಾಡೋದು? ಏನ ಅದೇ ಮಕ್ಕಳಾಗ್ದಂಗೆ ಹೋದ್ ಸಾರಿ ಆಪರೇಷನ್ ಮಾಡಿ ಕಳ್ಸಿದ್ರಲ್ಲ, ಈ ತಿರುಗಿ 3 ತಿಂಗಳ ಆಗೋಗದೆ. ಶಾಂತಿ ಶಾಂತಿ, ಹೀಗೆ ಆತರ ಪಟ್ಟಿರೋದಕ್ಕೆ ಏನೂ ಎಡವಟ್ಟಾಗಿರ್ಬೇಕು. ಸ್ವಲ್ಪ ಮಲಿಕಳಿ ಮಲಿಕಳಿ ಚೆಕ್ ಮಾಡಿದ್ರಿ. ಹೊಟ್ಟೆ ಬಂದಿಟ್ಗೆ ನೀವು 3 ತಿಂಗಳಾಗಿದೆ ಅಂತ ಯಾಕೆ ಅನುಮಾನ ಪಟ್ಕೋತೀರಾ? ಗ್ಯಾಸ್ ತುಂಬಿಕೊಂಡಿರ್ಬೋದು. ನೀವು ಸೋಡಾ ಗಿಡ ಕುಡಿದು ಬಿಟ್ಬಿಡಿ. ಸೋಡಾ ಕುಡಿತೀರ? ಏ, ನೀನು ಗೊತ್ತಾಗಕ್ಕಿಲ್ಲ ಅಂದ್ರೆ ನಮ್ಗೇನ್ ಗೊತ್ತಾಗಕ್ಕಿಲ್ವೇನಯ್ಯ? ಇದು ಅದೇಯ. ಅದೇ ಅಂತೀರಾ? ನೀವೇ ಅಷ್ಟು ಖಡಾಖಂಡಿತವಾಗಿ ಅದೇ ಅಂತೀರಾ ಅಂದ ಮೇಲೆ ಇನ್ನೂ ಅದು ಅದೇ ಇರಬೇಕು. ಆಪರೇಷನ್ ಮಾಡೋದಕ್ಕೂ ಮುಂಚೆನೆ ಹಳೆ ಸ್ಟಾಕ್ ಉಳ್ಕೊಂಡ್ಬಿಟ್ಟಿದೆ. ನೀವೇನು ಯೋಚನೆ ಮಾಡಬೇಡಿ, ಒಂದ್ ಇಂಜೆಕ್ಷನ್ ಕೊಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಕಳ್ಕಂಟೆ, ಅಯ್ಯಯ್ಯೋ, ದಯವಿಟ್ಟು ಅವ್ರ ಮಾತ್ರ ಕೂಗಕ್ ಹೋಗ್ಬೇಡ್ರಿ. ಕೂಗಿದ್ರೆ ಅವ್ನ ಕೈನಾಗ ಹಿಡ್ಕೊಂಡ್ ಬಂದ್ ಚುಚ್ಚೇ ಬಿಡ್ತಾನೆ. 100 ಆಪರೇಷನ್ ಮಾಡಿಸ್ಕೋಬೈದು, 100 ಅಬಾರ್ಷನ್ ಮಾಡಿಸ್ಕೋಬೈದು, 10 ಇರ್ಬೋದು, ಆದ್ರೆ ನಿಮ್ ಇಂಜೆಕ್ಷನ್ ನಾವು ತಡ್ಕೊಳಕ್ ಆಗಿಲ್ಲ. ಅಷ್ಟು ದಪ್ಪದ್ರದಾಗ ಚುಚ್ಚುತ್ತೀರಾ?
ಮೊದ್ಲು ದಪ್ಪದ್ರಾಗೆ ಚುಚ್ಚಿದ್ವಿ, ಅದೇನು ಎಡವಟ್ಟಾಗಿರ್ಬೇಕು. ಓ ಆ ದನಕ್ಕೆ ಇಂಜೆಕ್ಷನ್ ಕೊಟ್ಟು ಬಂದಲ್ಲ ಅದೇ ಸೂಜಿ ಏನೋ. ಇವೋ ನನ್ನ ಮಗನೇ, ಜನ ಯಾವುದು ಜನ ಯಾವುದು ಗೊತ್ತಿಲ್ಲದೆ ಲೇ ನನ್ನ ಆಸ್ಪತ್ರೆ ಹೆಸರು ಕುಲಿಗೇಳಿಸ್ಬಿಡ್ತೀಯ ನನ್ನ ಮಗನೇ. ಇವಂದೇ ತಪ್ಪು ಕಣಮ್ಮ, ನಮ್ದಲ್ಲ ಕಣಮ್ಮ ತಪ್ಪು. ಯಾವ್ಯಾವ್ದ್ರ ಚುಚ್ಚಬೇಕು ವಿಚಾರ ಇಲ್ಲ ಮುಂಡ ಮಗನಿಗೆ. ಈಗಿನ ಹೆಣ್ಮಕ್ಳು ಬಹಳ ನಾಜುಕು, ತಡ್ಕೊಳಲ್ಲ, ಸಣ್ಣದ್ರಾಗೆ ಚುಚ್ತೀವಿ. ಅಲೇ ಗಳಗಂಟೆ ಆ ಸಣ್ಣ ಸೂಜಿನ ಬಿಸಿನೀರ ಲದ್ದಿ ಎತ್ಕೊಂಬಾರೋ. ಬ್ಯಾಡಿ, ದಯವಿಟ್ಟು ಬ್ಯಾಡಿ. ಮಾತ್ರೆ ಗೀತ್ರೆ ಕೊಡಂಗಿದ್ರೆ ಕೊಡ್ರಿ, ಇಲ್ದಿದ್ರೆ ನಿಮ್ಗೆ ಸಾವಾಸನೇ ಬ್ಯಾಡ. ತಗೊಳ್ಳಿ, ಏನ್ ನೀವು ತುತ್ತಿರೋ ಇಲ್ಲ ನಾನು ಚುಚ್ಚಿರೋ? ಎಲ್ಲಿ ಚುಚ್ಚುದು? ಆ ಎಮ್ಮ ಚುಚ್ಚಿಸ್ಕೊಳ್ಳೋದಿಲ್ಲ ಅಂತಾಳಲ್ಲ. ತಗೋ ಈ ನಾಲ್ಕು ಮಾತ್ರೆ ಕೊಟ್ಟು 20 ರೂಪಾಯಿ ಇಸ್ಕೊಂಡು ಸಾಕಡೆ. ನೀವು ಮಾಡಿರೋ ಘನಕಾರಿಕೆ 20 ರೂಪಾಯಿ ಬೇರೆ ಕೊಡ್ತೀನಿ. ಹೋಗಯ್ಯೋ ಅನೇ ಹುಳ, ಇದೇನ್ರಿ ಇದು? ಇವಳು ದುಡ್ಡು ಕೊಡು ಅಂತಂದ್ರೆ ಮುಖ ತಿಂದು ಹೋಗ್ತಾ ಇದ್ದಾಳೆ. ಹೋಗ್ಲಿ ಬಿಡು, ಅದು ಶಾಂಪಲ್ ಬಂದಿದ್ದು ಮಾತ್ರೆ, ದುಡ್ಡು ಬಂದ್ರು ಒಂದೇ ಹೋದ್ರು ಒಂದೇ.